ಇದರಲ್ಲಿ ಅಕ್ರಮ ಮಾಡರಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರ ಈ ಅಕ್ರಮಗಳ ಬಗ್ಗೆ ಯಾರು ಅಕ್ರಮ ಮಾಡಿದಾರೋ ಅದ್ರ ಬಗ್ಗೆ ಎಂಥವ್ರಾದ್ರೂ ಕೂಡ ನಾವು ಅವ್ರು ಬಿಡಲ್ಲ ಅನ್ನೋಂಥ ಮಾತನ್ನು ಈ ಒಂದು ನೇಮಕಾತಿ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ತಿಳಿಸಿದ್ದಾರೆ. ಖಂಡಿತ ಇದಾದ ಅದಕ್ಕಲ್ಲಿ ಅನೇಕರು ಯಾವ ಕಾಂಗ್ರೆಸ್ನವರು ಅಂತಾರೆ, ಜೆ ಡಿ ಎಸ್ನವರು ಅಂತಾರೆ, ಬಿಜೆಪಿಯವರು ಅಂತಾರೆ, ಯಾವ ಪಕ್ಷದ ಪ್ರಶ್ನೆ ಅಲ್ಲ, ಅಕ್ರಮ ಅಕ್ರಮವೇ. ಅಕ್ರಮ ಮಾಡಿರೋರನ್ನ ಖಂಡಿತ ನಮ್ಮ ಸರ್ಕಾರ ಬಿಡದೇನೆ ಅವ್ರು ಸರಿಯಾದ ಶಿಕ್ಷೆಯನ್ನು ಕೊಡ್ತೇವೆ ಅನ್ನೋ ಅಂಶವನ್ನು ನಾನಂತೂ ಹೇಳಕ್ಕೆ ಇಷ್ಟಪಡ್ತೇನೆ. ಯಾರು ಬೇಕಾದರೂ ಆಗಿರ್ಬೋದು, ಅವರು ಇವ್ರದ್ದು ಅಂತಿಲ್ಲ, ತಪ್ಪು ಮಾಡಿದ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರ ಬಗ್ಗೆ ಶಿಕ್ಷೆ ಆಗುತ್ತೆ. ನಾನು ನಾಳೆ ಇದು ಏನಾಗಿದೆ, ಇಲ್ಲಿ ಶಿವಮೊಗ್ಗ ಜಿಲ್ಲಾ ಭೋವಿ ವಡ್ಡರ ಬೃಹತ್ ಸಮಾವೇಶ ನಾಳೆ ಶಿವಮೊಗ್ಗದಲ್ಲಿ ಆಗ್ತಾ ಇದೆ. 24ನೇ ತಾರೀಕು ಇದಾಗಬೇಕು ಅಂದರೆ ನಾಳೆ ಆಗಬೇಕು ಅಂಥೇಳಿ ನಾನೇ ಅವ್ರಿಗೆ ಮನವಿ ಮಾಡಿ 17ನೇ ತಾರೀಕು ಇಟ್ಕೊಂಡಿದ್ರು. ಬೇರೆ ಬೇರೆ ನಮ್ಮ ರಾಜ್ಯದ ಕಾರ್ಯಕಾರಿ ಸಮಿತಿ ಹೊಸಪೇಟೆಯಲ್ಲಿದೆ, ಅದು 24ಕ್ಕೆ ಮಾಡಿದ್ರೆ ಒಳ್ಳೇದಾಗ್ಬೋದು ಅನ್ನೋದನ್ನು ನಾನು ಆ ಸಂದರ್ಭದಲ್ಲಿ ಹೇಳಿದಾಗ ಸ್ವಾಮೀಜಿಗಳು ಮತ್ತು ಜಿಲ್ಲಾ ಸಮಿತಿಯವರು ತೀರ್ಮಾನ ಮಾಡಿ 24ಕ್ಕೆ ಫಿಕ್ಸ್ ಮಾಡಿದರು. ಕಾರಣಾಂತರದಿಂದ ನಾನು ರಾಜೀನಾಮೆ ಕೊಟ್ಟಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನೀವಿಲ್ಲದೇನೆ ನನಗೆ ಅಲ್ಲಿ ಬರೋಕ್ಕಾಗಲ್ಲ, ನಂಗೆ ಸಮಾಧಾನ ಆಗಲ್ಲ ಅಂತ ಹೇಳಿಕೊಂಡು ಅವರು ಬೆಂಗಳೂರು ಬ್ಯಾಂಕ್ವೆಟ್ ಹಾಲಲ್ಲಿ ಆ ಒಂದು ಪಂಚಾಯತ್ ರಾಜಿನ ಏನು ದಿನಾಚರಣೆ ಇದೆ ಅದು ಅಲ್ಲಿ ಆಚರಣೆ ಮಾಡ್ತಾರೆ. ಹಾಗಾದರೂ ಕೂಡ ಇವತ್ತು ಈ ಜಿಲ್ಲಾ ಸಮಾವೇಶ ಯಶಸ್ವಿಯಾಗಿ ಮಾಡಬೇಕು ಅಂತಲೂ ಇಡೀ ಜಿಲ್ಲೆಯ ಜನ ತೀರ್ಮಾನ ಮಾಡಿಕೊಂಡು ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರು ಪ್ರಯತ್ನ ನಡೆಸ್ತಾರಂಥ ಸಂದರ್ಭದಲ್ಲಿ ನಾನು ನಾಳೆ ಆಕಸ್ಮಿಕವಾಗಿ ಚಿಕ್ಕಮಗಳೂರು ಹೋಗಬೇಕಾಗಿರೋ ನಾಳೆ ನಾನು ಭಾಗವಹಿಸೋಕ್ಕಾಗಲ್ಲ, ಕ್ಷಮಿಸಬೇಕು ಮತ್ತು ಆಶೀರ್ವಾದ ಮಾಡಬೇಕು ಅಂತೇಳಿ ಪೂಜ್ಯ ಸ್ವಾಮಿಗಳನ್ನ ಭೇಟಿ ಮಾಡಿಕೊಂಡು ಅವರು ಆಶೀರ್ವಾದ ತೊಗೊಂಡು ಬಂದಿದ್ದಾರೆ.